ಮಗುವಿಗೆ 6 ತಿಂಗಳ ನಂತರ ಸಿರಲ ಕೊಡಬೇಕು ಅಂತ ಹೊರಗಡೆಯಿಂದ ತರ್ತೀವಲ್ವಾ ಆದರೆ ಹೊರಗಡೆಯಿಂದ ತರುವಂತ ಸಿರಲಕ್ಕೆ ಎಷ್ಟು ಹೆಲ್ದಿ ಆಗಿರುತ್ತೆ ಗೊತ್ತಿರಲ್ಲ ಆದರೂ ಸಹ ಮಾಡಿ ಕೊಟ್ಬಿಡ್ತೀವಿ ಅದರ ಬದಲಾಗಿ ಮನೆಯಲ್ಲಿ ಇರುವಂತ ಪದಾರ್ಥಗಳನ್ನ ಬಳಸಿಕೊಂಡು ಆರೋಗ್ಯವಾಗಿರುವಂತ ಆ ಮಕ್ಕಳಿಗೆ ಕೊಡುವಂತ ಸಿರಲಕ್ಕನ ಹೇಗೆ ಮಾಡದಂತ ತೋರಿಸ್ತಾ ಇದೀನಿ ಮೊದಲಿಗೆ ಒಂದು ಪ್ಯಾನ್ ಇಟ್ಕೊಂಡು ಅರ್ಧ ಕಪ್ ಆಗುವಷ್ಟು ಸೋನಾ ಮಸೂರಿ ರೈಸ್ ಅಂದ್ರೆ ಸಣ್ಣ ಅಕ್ಕಿನ ಹಾಕೊಂಡಿದ್ನಿ ನಿಮ್ಮ ಹತ್ರ ಏನಾದರೂ ಕೆಂಪು ಅಕ್ಕಿ ಬ್ರೌನ್ ರೈಸ್ ಅಂತ ಕರಿತೀವಲ್ವಾ ಅದಿದ್ರೆ ಸಹ ಅದನ್ನು ಸಹ ನೀವು ಹಾಕೋಬಹುದು ಈ ಅಕ್ಕಿನ ಹಾಕಿದ ಮೇಲೆ ಸ್ಟೌನ ಲೋ ಫ್ಲೇಮ್ ಅಲ್ಲಿ ಇಟ್ಕೊಂಡು 2 ರಿಂದ 3 ಸೆಕೆಂಡ್ ಇದನ್ನ ಸ್ವಲ್ಪ ಚೆನ್ನಾಗಿ ಹುರ್ಕೊಳ್ಳೋಣ ಅಕ್ಕಿ ಬಣ್ಣ ಬದಲಾಗಬಾರದು ಸ್ವಲ್ಪ ಇದನ್ನ ಹುರ್ಕೋಬೇಕಷ್ಟೇ ಈಗ ಇದನ್ನ ಒಂದು ಪ್ಲೇಟ್ ಹಾಕಿ ಇಟ್ಕೊಂಡಿದ್ದೀನಿ ಈಗ ಇದಕ್ಕೆ ಒಂದೊಂದು ಇಂಗ್ರೀಡಿಯೆಂಟ್ಸ್ ನ ಸೇರಿಸ್ತಾ ಹೋಗ್ತೀನಿ ಸೋ ಏನೇನು ಎಷ್ಟೆಷ್ಟು ಅಂತ ಹೇಳ್ತಾ ಹೋಗ್ತೀನಿ ನೋಡ್ಕೊಳ್ಳಿ ಮೊದಲಿಗೆ 2 ಟೇಬಲ್ ಸ್ಪೂನ್ ಆಗುವಷ್ಟು ತೊಗರಿ ಬೇಳೆ ಹಾಕೊಂಡಿದ್ದೀನಿ ಅದರ ಜೊತೆಗೇನೆ 2 ಟೇಬಲ್ ಸ್ಪೂನ್ ಆಗುವಷ್ಟು ಕಪ್ಪು ಉದ್ದಿನ ಕಾಳು ಅಥವಾ ಕಪ್ಪು ಉದ್ದಿನ ಬೇಳೆ ಬಳಸಿದ್ರು ಪರವಾಗಿಲ್ಲ 2 ಟೇಬಲ್ ಸ್ಪೂನ್ ಆಗುವಷ್ಟು ಹೆಸರು ಬೇಳೆ 2 ಟೇಬಲ್ ಸ್ಪೂನ್ ಆಗುವಷ್ಟು ಹುರುಳಿ ಕಾಳನ್ನು ಹಾಕೊಂಡಿದ್ದೀನಿ ಜೊತೆಗೆ 1 ಟೇಬಲ್ ಸ್ಪೂನ್ ಆಗುವಷ್ಟು ಹಸಿ ಕಡಲೆಕಾಯಿ ಬೀಜ 2 ಟೇಬಲ್ ಸ್ಪೂನ್ ಆಗುವಷ್ಟು ಹೆಸರು ಕಾಳನ್ನು ಸಹ ಸೇರಿಸ್ಕೊಂಡಿದ್ದೀನಿ ಹೆಸರು ಕಾಳು ಬದಲು ನಿಮ್ಮ ಹತ್ರ ಹೆಸರು ಬೇಳೆ ಇದ್ದರೆ ಅದನ್ನು ಸಹ ಬಳಸ್ಕೋಬೋದು ಈಗ ಇದಕ್ಕೆ 5-6 ಆಗುವಷ್ಟು ಗೋಡಂಬಿ ಹಾಕೊಂಡಿದ್ದೀನಿ 5 ಬಾದಾಮಿನ ಸಹ ಹಾಕೋತಾ ಇದ್ದೀನಿ ಲಾಸ್ಟಲ್ಲಿ ಇದಕ್ಕೆ 1 ಟೀಸ್ಪೂನ್ ಆಗುವಷ್ಟು ವಾಟರ್ ಮೆಲನ್ ಸೀಡ್ಸ್ ಅಂದರೆ ಕಲ್ಲಂಗಡಿ ಹಣ್ಣಿನ ಬೀಜ ಬರುತ್ತಲ್ವಾ ಅದನ್ನು 1 ಟೀಸ್ಪೂನ್ ಅಷ್ಟು ಹಾಕೊಂಡಿದ್ದೀನಿ ಇದನ್ನು ತುಂಬ ಜಾಸ್ತಿ ಹಾಕೋದು ಬೇಡ ಸ್ವಲ್ಪ ಮಾತ್ರ ಹಾಕೊಳ್ಳಿ ಒಂದು ವೇಳೆ ನಿಮ್ಮ ಹತ್ರ ಇಲ್ಲ ಅಂತ ಅನ್ನೋರು ಸ್ಕಿಪ್ ಮಾಡ್ಕೋಬೋದು ನಾನಿಲ್ಲಿ ತೋರಿಸಿರುವಂತಹ ಅರ್ಧ ಕಪ್ ಅಕ್ಕಿಗೆ ಆ ಪ್ರತಿಯೊಂದು ಸಹ ನಾನು ತೋರಿಸಿರುವಂತಹ ಮೆಷರ್ಮೆಂಟಲ್ಲೇ ಮಾಡ್ಕೊಳ್ಳಿ ಆಗ ನಿಮಗೆ ಸಿರಲಕ್ಕೂ ರುಚಿಯಾಗೂ ಇರುತ್ತೆ ಜೊತೆಗೆ ಯಾವುದೇ ರೀತಿಯಾದ ಡೈಜೆಸ್ಟ್ ಆಗೋದಕ್ಕೆ ಕಷ್ಟ ಅದು ಏನೂ ಆಗೋದಿಲ್ಲ ಇದಲ್ಲದೆ ನಿಮಗೆ ಈ ಇಂಗ್ರೀಡಿಯೆಂಟ್ಸ್ಗಳದ್ದೇನಾದರೂ ಅಳತೆ ಬೇಕಿದ್ರೆ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಪ್ರತಿಯೊಂದು ಎಷ್ಟು ಬಳಸಬೇಕಂತ ಸೊ ಒಂದ್ಸಲ ಚೆಕ್ ಮಾಡ್ಕೊಳ್ಳಿ ಈಗ ಈ ಎಲ್ಲಾನು ಸಹ ಒಂದು ಸಪ್ರೇಟಾಗಿ ಬೌಲ್ಗೆ ಹಾಕೋತಾ ಇದ್ದೀನಿ ಈಗ ಇದಕ್ಕೆ ಸ್ವಲ್ಪ ನೀರನ್ನು ಸೇರಿಸ್ಕೊಳ್ಳೋಣ ನೀರನ್ನು ಸೇರಿಸ್ಕೊಂಡು ಇದನ್ನು 1-2 ಸಲ ಚೆನ್ನಾಗಿ ಇದನ್ನು ತೊಳ್ಕೋಬೇಕು ಅದರಲ್ಲಿರುವಂತಹ ಧೂಳೆಲ್ಲ ಹೋಗಬೇಕಲ್ವಾ ಹಾಗಾಗಿ ಚೆನ್ನಾಗಿ ತೊಳ್ಕೊಂಬಿಡಿ ತೊಳೆದ್ಬಿಟ್ಟು ಯಾವುದಾದ್ರೂ ಒಂದು ಕಾಟನ್ ಬಟ್ಟೆಗೆ ಕ್ಲೀನಾಗಿರುವಂತಹ ಬಟ್ಟೆಗೆ ಇದನ್ನು ಹಾಕ್ಕೊಂಡು ಪೂರ್ತಿಯಾಗಿ ಇದನ್ನು ಒಣಗಿಸ್ಕೋಬೇಕು ನಾನಿಲ್ಲಿ 1 ದಿನ ಇದನ್ನು ಚೆನ್ನಾಗಿ ಒಣಗಿಸ್ಕೊಂಡಿದ್ದೀನಿ ಒಣಗಿಸ್ಕೋಬೇಕಾದ್ರೆ ಇದ್ರ ಮೇಲ್ಗಡೆ ಯಾವುದಾದ್ರೂ ಒಂದು ಬಟ್ಟೆನ ಮುಚ್ಚಿ ಒಣಗಿಸ್ಕೊಳ್ಳಿ ಆಗ ಬಟ್ಟೆ ಮುಚ್ಚೋದ್ರಿಂದ ಧೂಳೇನೂ ಆಗದೆ ಕ್ಲೀನಾಗಿರುತ್ತೆ ನೋಡಿ 1 ದಿನದ ನಂತರ ತೋರಿಸ್ತಾ ಇದ್ದೀನಿ ನೋಡ್ತಾ ಇದ್ದೀರಾ ಅಲ್ವಾ ಎಷ್ಟು ಚೆನ್ನಾಗಿ ಒಣಗಿದೆ ಅಂತ ಸ್ವಲ್ಪನೂ ಸಹ ಇದರಲ್ಲಿ ನೀರಂಶ ಇರಬಾರ್ದು ಸ್ವಲ್ಪ ನೀರಂಶ ಇದ್ರೂ ನೀವು ಪೌಡರ್ನ ಮಾಡಿ ಇಟ್ಕೊಂಡಾಗ ಪೌಡರ್ ತುಂಬ ಬೇಗ ಹಾಳಾಗುತ್ತೆ ಈಗ ಇದನ್ನು ಏನು ಮಾಡಬೇಕಪ್ಪ ಅಂದರೆ ಇದನ್ನು ಸ್ವಲ್ಪ ಹುರ್ಕೋಬೇಕು ಹಾಗಾಗಿ ನಾನು ಪ್ಯಾನ್ ಇಟ್ಕೊಂಡು ಸ್ಟೌವ್ನ ಪೂರ್ತಿ ಲೋ ಫ್ಲೇಮಲ್ಲಿ ಇಟ್ಕೊಂಡಿದ್ದೀನಿ ಲೋ ಫ್ಲೇಮಲ್ಲಿ ಇಟ್ಕೊಂಡು ಇದನ್ನು 8-10 ನಿಮಿಷಗಳ ಕಾಲ ಚೆನ್ನಾಗಿ ಹುರ್ಕೋಬೇಕು ನೀವು ಅನ್ಕೋಬೋದು ಮೊದಲೇ ಇದನ್ನು ಹುರಿದು ಆ ತೊಳೆದ್ಬಿಟ್ಟು ಒಣಗಿಸ್ಕೋಬೋದಿತ್ತಲ್ವಾ ಅಂತ ಆ ರೀತಿ ಮಾಡೋದ್ರಿಂದ ಟೇಸ್ಟ್ ಅಷ್ಟು ಚೆನ್ನಾಗಿರಲ್ಲ ಯಾವುದೇ ಪದಾರ್ಥಗಳನ್ನ ನಾವು ಹುರಿದು ತೊಳೆಯೋದ್ರಿಂದ ಅದರ ಟೇಸ್ಟ್ ಹಾಳಾಗುತ್ತೆ ಹಾಗಾಗಿ ತೊಳೆದು ಒಣಗಿಸ್ಕೊಂಡು ಈ ರೀತಿ ಹುರಿದು ಮಾಡಿ ನೋಡಿ ತುಂಬಾ ಚೆನ್ನಾಗಿ ಬರುತ್ತೆ ನೀವು ಬೇಕಿದ್ರೆ ಆ ಮೊದಲೇ ಹುರಿದ್ಬಿಟ್ಟು ಸಹ ತೊಳೆದ್ಬಿಟ್ಟು ಒಣಗಿಸ್ಕೊಂಡು ಮಾಡ್ಕೋಬೋದು ಬಟ್ ಈ ರೀತಿ ಮಾಡೋದ್ರಿಂದ ಟೇಸ್ಟ್ ಹಾಳಾಗಲ್ಲ ಈ ರೀತಿಯಾಗಿ ಒಂದ್ಸಲ ಟ್ರೈ ಮಾಡಿ ನೋಡಿ ಯಾವುದು ಬಣ್ಣ ಬದಲಾಗಬಾರ್ದು ಈ ರೀತಿ ಕೈ ಆಡಿಸ್ಕೊಂಡು ಒಂದು 10 ನಿಮಿಷ ಹುರಿದ ಮೇಲೆ ನೋಡಿ ಒಂದು ಪ್ಲೇಟ್ ಹಾಕಿ ಇಟ್ಕೊಂಡಿದ್ದೀನಿ ಇದು ಪೂರ್ತಿಯಾಗಿ ತಣ್ಣಗಾಗಬೇಕು ಬಿಸಿ ಇರುವಾಗ ಮಿಕ್ಸಿಗೆ ಹಾಕಿದ್ರೆ ಮಿಕ್ಸಿ ಹಾಳಾಗುತ್ತಲ್ವಾ ಹಾಗಾಗಿ ಪೂರ್ತಿ ತಣ್ಣಗಾದ್ಮೇಲೆ ಒಂದು ಮಿಕ್ಸರ್ ಜಾರ್ಗೆ ಹಾಕೋತಾ ಇದ್ದೀನಿ ಜಾರ್ಗೆ ಹಾಕೋದಕ್ಕಿಂತ ಮುಂಚೆ ನೀರೇನಾದರೂ ಇದ್ದರೆ ಒಂದು ಕಾಟನ್ ಬಟ್ಟೆಯಿಂದ ಕ್ಲೀನಾಗಿ ಒರೆಸ್ಬಿಟ್ಟು ಹಾಕೊಳ್ಳಿ ಸ್ವಲ್ಪ ನೀರಂಶ ಇದ್ದರೂ ಸಹ ಪೌಡರ್ ತುಂಬ ಬೇಗ ಹಾಳಾಗುತ್ತೆ ನೋಡಿ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ನುಣ್ಣಗೆ ಇದನ್ನು ಪೌಡ್ರ್ ಮಾಡ್ಕೋಬೇಕು ಈಗ ಇದನ್ನು ಜರಡಿ ಯಾವ ರೀತಿಯಾಗಿ ಆಡೋದು ಅಂದರೆ ನಾನಿಲ್ಲಿ ಹಾಲೆಲ್ಲ ಕಾಯಿಸ್ತೀವಲ್ವ ಆ ಪಾತ್ರೆ ಇಟ್ಕೊಂಡಿದ್ದೀನಿ ಆ ಪಾತ್ರೆಗೆ ಈ ರೀತಿ ಬಿಳಿ ಬಟ್ಟೆನ ಹಾಕ್ಕೊಂಡು ಒಂದು ದಾರದಿಂದ ಕಟ್ಕೊಂಡಿದ್ದೀನಿ ನೀವು ಜರಡಿಲೂ ಸಹ ಆಡ್ಕೋಬೋದು ಮೊದಲನೇ ಸಲ 6 ತಿಂಗಳು ಮಗುಗೆ ಕೊಡುವಾಗ ಯಾವುದೇ ರೀತಿಯಾಗಿ ಸ್ವಲ್ಪನೂ ಸಹ ತರಿ ತರಿ ಇರಬಾರ್ದು ಪೂರ್ತಿ ನುಣ್ಣಗೆ ಇರಬೇಕು ಪುಡಿ ಹಾಗಾಗಿ ನಾನಿಲ್ಲಿ ಈ ರೀತಿ ಒಂದು ಬಟ್ಟೆನ ಹಾಕ್ಕೊಂಡು ಇದ್ರ ಮೇಲ್ಗಡೆ ನಾನು ತೋರಿಸ್ತಾ ಇರುವಂತಹ ರೀತಿಯಲ್ಲೇ ಇದನ್ನು ಜರಡಿ ಆಡ್ಕೋಬೇಕು ಒಂದು ವೇಳೆ 1 ವರ್ಷ ಮೇಲ್ಪಟ್ಟಂತಹ ಮಗುಗೆ ಇದನ್ನು ಕೊಡೋದಾದರೆ ಈ ರೀತಿ ಬಟ್ಟೆಲಿ ಜರಡಿ ಆಡೋದು ಬೇಡ ನಾವು ಹಿಟ್ಟನ್ನೆಲ್ಲ ಜರಡಿ ಆಡ್ತೀವಲ್ವ ಅದರಲ್ಲೇ ಜರಡಿ ಆಡ್ಕೋಬೋದು ನೋಡಿ ಈ ರೀತಿ ಬಟ್ಟೆಲಿ ಜರಡಿ ಆಡ್ಕೊಂಡ್ಮೇಲೆ ಮಿಕ್ಕಿರೋದನ್ನು ಸಹ ಮತ್ತೆ ಮಿಕ್ಸಿಗೆ ಹಾಕಿ ಪೌಡ್ರ್ ಮಾಡಿಕೊಂಡು ಎಲ್ಲನೂ ಇದೇ ರೀತಿ ಬಟ್ಟೆಯಲ್ಲಿ ಜರಡಿ ಮಾಡಿ ಇಟ್ಕೊಂಡಿದ್ದೀನಿ ನೋಡ್ಬೋದು ನೀವು ಎಷ್ಟು ನೈಸಾಗಿ ಪೌಡರ್ ರೆಡಿಯಾಗಿದೆ ಅಂತ ಈ ಪೌಡರ್ನ ನೀವು ಯಾವುದಾದ್ರೂ ಏರ್ ಕಂಟೈನರ್ ಬಾಕ್ಸ್ಗೆ ಹಾಕಿ 5-6 ತಿಂಗಳ ಕಾಲ ಇದನ್ನು ಸ್ಟೋರ್ ಮಾಡಿ ಇಟ್ಕೋಬೋದು
ಈಗ ಈ ಸಿರಲೆಕ್ ಪೌಡರ್ ಏನೋ ರೆಡಿ ಮಾಡಾಯಿತು. ಇದನ್ನು ಯಾವ ರೀತಿಯಾಗಿ ತಯಾರಿಸ್ಕೊಳ್ಳೋದು ಅಂದರೆ, ಈ ರೀತಿ ಒಂದು ಪಾತ್ರೆನ ಇಟ್ಕೊಂಡು ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ಪೌಡರ್ನ ಹಾಕ್ಕೊಂಡಿದ್ದೀನಿ. ಈ ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ಪೌಡರ್ಗೆ ಒಂದು ಗ್ಲಾಸ್ ಆಗೋಷ್ಟು ನೀರನ್ನು ಸೇರಿಸ್ಕೋಬೇಕು. ನಾನಿಲ್ಲಿ ಮೊದಲಿಗೆ ಮುಕ್ಕಾಲು ಗ್ಲಾಸ್ ಆಗೋಷ್ಟು ನೀರನ್ನು ಸೇರಿಸ್ಕೊಂಡು ಗಂಟಿಲ್ಲಿರೋ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಮತ್ತೆ ನಂತರ ಇನ್ನೂ ಅರ್ಧ ಗ್ಲಾಸ್ ಆಗೋಷ್ಟು ನೀರನ್ನು ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಈಗ ಸ್ಟೌವ್ನ ಲೋ ಫ್ಲೇಮಲ್ಲಿ ಇಟ್ಕೊಂಡು ಈ ಪಾತ್ರೆನ ಅದರ ಮೇಲೆ ಇಟ್ಕೊಳ್ಳೋಣ. ಈಗ ಇದನ್ನು ಕೈ ಬಿಡದಿರೋ ರೀತಿ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಬರಬೇಕು. ಆ ಬಿಸಿ ಆಗ್ತಾ ಬರ್ತಿದ್ದಾಗೇ ಸ್ವಲ್ಪ ಗಟ್ಟಿಯಾಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಆಗ ನೀವು ಈ ರೀತಿ ಕೈ ಆಡಿಸ್ತಾ ಇಲ್ಲ ಅಂದರೆ ಗಂಟುಗಳಾಗ್ಬಿಡುತ್ತೆ. ಹಾಗಾಗಿ ಸ್ವಲ್ಪ ಇದನ್ನು ಚೆನ್ನಾಗಿ ಕೈ ಆಡಿಸ್ಕೊಳ್ತಾ ಬನ್ನಿ. ಗಂಟುಗಳು ಸಹ ಆಗೋದಿಲ್ಲ. ನಾನಿಲ್ಲಿ ಉಪ್ಪು ಬೆಲ್ಲ ಯಾವುದನ್ನು ಹಾಕ್ಕೊಂಡಿಲ್ಲ. ಇದೇ ರೀತಿಯಾಗಿ ಇಷ್ಟೇ ಮಾಡ್ಕೊಂಡ್ರೆ ಸಾಕು, ತುಂಬಾ ಚೆನ್ನಾಗಿರುತ್ತೆ. ಒಂದು ವೇಳೆ ಇಲ್ಲ ನಾನು ಉಪ್ಪನ್ನ ಸ್ವಲ್ಪ ಹಾಕ್ತೀನಿ ಅನ್ನೋರು ಉಪ್ಪನ್ನ ಸಹ ಹಾಕೋಬೋದು. ಆದರೆ ಆದಷ್ಟು ಮಕ್ಕಳಿಗೆ ಸ್ವಲ್ಪ ಉಪ್ಪು ಬೆಲ್ಲನ ಕೊಡಬಾರ್ದು ಅಂತಾರೆ ಎಳೆ ಮಕ್ಕಳಿಗೆ. ಹಾಗಾಗಿ ನಾನೇನು ಹಾಕ್ಕೊಂಡಿಲ್ಲ. ಒಂದು ವೇಳೆ ನಿಮ್ಮ ಮಕ್ಕಳಿಗೆ ಹಾಕೇ ತಿನ್ನಿಸ್ತೀನಿ ನಾನು ಅನ್ನೋರಾದರೆ ಉಪ್ಪು ಬೇಕಿದ್ರೆ ಉಪ್ಪು ಹಾಕ್ಕೊಳ್ಳಿ. ಸ್ವೀಟ್ ಆಗಬೇಕಂದ್ರೆ ಸಕ್ಕರೆ ಬದಲಾಗಿ ಸ್ವಲ್ಪ ಆರ್ಗ್ಯಾನಿಕ್ ಬೆಲ್ಲನ ಬಳಸ್ಕೊಂಡು ನೀವು ಮಾಡ್ಕೋಬೋದು. ನಮ್ಮನೇಲಿ ಯಾವುದೇ ರೀತಿಯಾದ ಪುಟ್ಟು ಮಕ್ಕಳು ಇಲ್ಲದೆ ಇರೋದ್ರಿಂದ ನಾನು ಸ್ವಲ್ಪ ಪೌಡರ್ನ ಮಾತ್ರ ಮಾಡ್ಕೊಂಡಿದ್ದೀನಿ. ನೋಡಿ, 10 ನಿಮಿಷದ ನಂತರ ಗಟ್ಟಿಯಾಗಿದೆ ಅಲ್ವಾ. ಈ ಹದ ಬರಬೇಕು. ಈ ಹದ ಬರ್ತಿದ್ದಾಗೇ ಸ್ಟೌವ್ನ ಆಫ್ ಮಾಡಿಕೊಂಡು ಸ್ವಲ್ಪ ತಣ್ಣಗಾಗೋದಕ್ಕೆ ಬಿಟ್ಬಿಡಿ. ನೋಡಿ, ತಣ್ಣಗಾದಮೇಲೆ ಇನ್ನೂ ಗಟ್ಟಿಯಾಗಿದೆ ಅಲ್ವಾ. ಈ ಹದ ಇದ್ದರೆ 6 ತಿಂಗಳು ಮಗುವಿಗೆ ತಿನ್ನಿಸೋದಕ್ಕೆ ಕರೆಕ್ಟಾಗಿರುತ್ತೆ. ಈ ಪೌಡರ್ನ ನೀವು ಎಳೆ ಮಕ್ಕಳಿಗೆ ಕೊಡಬೇಕಂತ ಇಲ್ಲ. ನಾನು ಆವಾಗಲೇ ಹೇಳ್ದಂಗೆ ನಮ್ಮಲ್ಲಿ ಪುಟ್ಟ ಮಕ್ಕಳು ಇಲ್ಲದೆ ಇರೋದ್ರಿಂದ ಈ ಪೌಡರ್ನ ನಾನು ಮುದ್ದೆ ರೀತಿಯಾಗಿ ಮಾಡಿ ಮಕ್ಕಳಿಗೆ ಕೊಡ್ತೀನಿ. ಆರೋಗ್ಯಕ್ಕೂ ಸಹ ತುಂಬ ಒಳ್ಳೆಯದು, ಜೊತೆಗೆ ಹೆಲ್ದಿಯಾಗಿಯೂ ಸಹ ಇರ್ತಾರೆ. ಹೊರಗಡೆ ಹೋಗಿ ಬೇರೆ ಬೇರೆ ರೀತಿಯಾದ ಪೌಡರ್ಗಳನ್ನ ತಂದು ಆ ದುಡ್ಡು ನಷ್ಟ, ಜೊತೆಗೆ ಅದರಲ್ಲಿ ಹೆಲ್ದಿಯಾಗಿರುತ್ತೋ ಇಲ್ವೋ ಅನ್ನೋದನ್ನು ಸಹ ಗೊತ್ತಿರೋದಿಲ್ಲ. ಅದರ ಬದಲಾಗಿ ಮನೇಲಿರುವಂತಹ ನಮ್ಮ ಕಣ್ಮುಂದೆ ಕಾಣುವಂತಹ ಪದಾರ್ಥಗಳನ್ನ ಬಳಸ್ಕೊಂಡು ಪುಟ್ಟ ಮಕ್ಕಳಿಗೆ ಈ ರೀತಿ ಮಾಡ್ಕೊಳ್ಳೋದ್ರಿಂದ ಹೆಲ್ದಿಯಾಗೂ ಇರ್ತಾರೆ, ನಮಗೂ ಸಹ ನಾವೇ ಮಾಡಿದ್ವಿ ಮನೇಲಿ ಅನ್ನೋ ಖುಷಿನೂ ಸಹ ಇರುತ್ತೆ. ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೊತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.